ಮೈತ್ರಿ ಸರ್ಕಾರವನ್ನು ಅಷ್ಟು ಸುಲಭವಾಗಿ ತೆಗೆಯಲು ಬಿಜೆಪಿ ನಾಯಕರ ಕೈಯಲ್ಲಾಗಲ್ಲ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ಹಾಸನದಲ್ಲಿ ಕುರಿತು ಮಾತನಾಡಿದ ಅವರು, ಯಾರೋ 4 ಜನ ಲೀಡರ್ಗಳು ಸರ್ಕಾರ ತೆಗಿತೀನಿ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಈ ಸರ್ಕಾರಕ್ಕೆ ಅಪಾಯವಿಲ್ಲ ಅಂತ ಭವಿಷ್ಯ ನುಡಿಯೋದಾಗಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ಕೈಯಲ್ಲಿ ಸರ್ಕಾರ ಪತನ ಸಾಧ್ಯವಿಲ್ಲ. ಹಾಸನದಲ್ಲಿ ಗುಡುಗಿದ ಮುಖ್ಯಮಂತ್ರಿ ಹೆಚ್.ಡಿ. ಕುಮಾರಸ್ವಾಮಿ, ಸರ್ಕಾರಕ್ಕೆ ಅಪಾಯ ಆಗಲ್ಲ ಎಂದು ಗೌಡರ ಭವಿಷ್ಯ. ಮುಖ್ಯಮಂತ್ರಿ ಹೆಚ್.ಡಿ. ಕುಮಾರಸ್ವಾಮಿ ಇಂದು ತವರು ಜಿಲ್ಲೆ ಹಾಸನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕೆಎಂಎಫ್ ನೂತನ ಘಟಕ ಉದ್ಘಾಟಿಸಿ ಐಸ್ ಕ್ಯಾಂಡಿ ಸವಿದು ಸಹೋದ್ಯೋಗಿಗಳೊಂದಿಗೆ ನಿರಾಳರಾಗಿದ್ದರು. ಮೈತ್ರಿ ಸರ್ಕಾರಕ್ಕೆ ಎದುರಾಗಬಹುದಾಗಿದ್ದ ಎಲ್ಲಾ ಸಂಕಷ್ಟಗಳು ದೂರವಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಇವತ್ತು ಖುಷಿ ಖುಷಿಯಾಗಿದ್ದರು. ಯಾರು 4 ಜನ ಲೀಡರ್ಗಳು ಸೇರಿ ಸರ್ಕಾರ ತೆಗೆಯಲು ಆಗಲ್ಲ ಎಂದು ಹಾಸನ ಸಮಾರಂಭದಲ್ಲಿ ಕುಮಾರಸ್ವಾಮಿ ದೃಢವಾಗಿ ಹೇಳಿದರು. ಈ ಸರ್ಕಾರವನ್ನ ಅಷ್ಟು ಸುಲಭವಾಗಿ ಬಿಜೆಪಿ ನಾಯಕರ ಕೈಯಲ್ಲಿ ತೆಗೆಯಲು ಸಾಧ್ಯವಿಲ್ಲ ಎಂದು ಅವರು ಗುಡುಗಿದ್ರು. ದೇವರು ಕೊಟ್ಟಿರುವ ಅಧಿಕಾರ ನನಗೆ ಇದು ಎಂದ ಅವರು, ಈ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿ ಆಗಿರಬೇಕು ಎಂಬುದನ್ನ ದೇವರು ಈಗಾಗಲೇ ತೀರ್ಮಾನ ಮಾಡಿದ್ದಾನೆ ಎಂದರು. ದೇವರು ಕೊಟ್ಟಿರ್ತಕ್ಕಂಥ ಅಧಿಕಾರ ನನಗೆ, ದೇವರು ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾನೆ ಈ ರಾಜ್ಯದಲ್ಲಿ ನಾನು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ. ಈಗ ಯಾರೋ ಕೆಲವು 4 ಜನ ಲೀಡರ್ಗಳು ಸೇರಿ ಈ ಸರ್ಕಾರ ತೆಗಿತೀವಿ ಅಂತ ತಿಳ್ಕೊಂಡು ನನ್ನ ಮಾಧ್ಯಮದ ಮಿತ್ರರ ಮುಖಾಂತರ, ಪಾಪ ನೀವೆಲ್ಲ ಇಲ್ಲಿರ್ತಕ್ಕಂಥವ್ರು ಎಷ್ಟು ಗಾಬರಿ ಆಗಿದ್ದರೋ ಗೊತ್ತಿಲ್ಲ. ಕಳೆದ 1 ವಾರದಿಂದ ಟಿವಿಗಳು ನೋಡಿ, ಅಯ್ಯೋ ನಮ್ಮ ಮನೆ ಹುಡುಗ ಎಲ್ಲಿ ಅಧಿಕಾರ ಕಳ್ಕೊಂಬಿಡ್ತಾನೋ, ಮುಖ್ಯಮಂತ್ರಿಗಿರಿ ಎಲ್ಲಿ ಹೋಗ್ಬಿಡುತ್ತೋ, ಈ ಜಿಲ್ಲೆ ಅಭಿವೃದ್ಧಿ ಆಗುತ್ತೋ ಇಲ್ವೋ, ಯಾವ ಆತಂಕ ನೀವು ಇಟ್ಕೋಬೇಡಿ. ನನ್ನನ್ನು ನೋಡಿದ್ರೆ ನಾನು ಏನಾದರೂ ಆ ರೀತಿ ಆತಂಕದಲ್ಲಿ ಇದ್ದೇನೆ, ಮುಖ್ಯಮಂತ್ರಿ ಕುರ್ಚಿ ಹೋಗುತ್ತೆ ಅಂತ ಹೇಳಿ ಆರಾಮಾಗಿ ಓಡಾಡ್ತಾ ಇದ್ದೇನೆ. ಯಾವುದಕ್ಕೂ ನಾನು ಚಿಂತನೆ ಮಾಡಿಲ್ಲ. ಈ ಸರ್ಕಾರ ಸುಲಭವಾಗಿ ತೆಗಿಲಿಕ್ಕೆ ಆಗೋದಿಲ್ಲ ಇವ್ರ ಕೈಯಲ್ಲಿ, ಬಿಜೆಪಿ ನಾಯಕರ ಕೈನಲ್ಲಿ. ನಿನ್ನೆ 18 ಜನ ಮುಂಬೈಗೆ ಹೊರಟಿದ್ದಾರೆ ಅಂತೆಲ್ಲ ಕೇಳಿ ಬರ್ತಾ ಇತ್ತು. ಆದರೆ ರಾಜ್ಯದ ಜನತೆ ನನ್ನ ಪರವಾಗಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು. ಯಾರೂ ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮನ್ನ ಉಳಿಸಿಕೊಡೋದು ಮೈತ್ರಿ ಸರ್ಕಾರದ ಕರ್ತವ್ಯ ಎಂದು ಮನವಿ ಮಾಡಿದರು. ನಿಮ್ಮನ್ನ ಉಳಿಸಿಕೊಡಲು ಆಗದಿದ್ರೆ ನಾನೇ ನಿರ್ಗಮಿಸಲು ತಯಾರಾಗಿದ್ದೇನೆ, ಇನ್ನೊಬ್ಬರ ಕೈಯಲ್ಲಿ ತಳ್ಳಿಸಿಕೊಂಡು ಹೋಗಲ್ಲ ಅಂತ ಅವರು ಹೇಳಿದರು. ಇವತ್ತು ಆರ್ಥಿಕವಾಗಿ ಶಕ್ತಿ ತುಂಬಿದ್ದೇನೆ, ಎಷ್ಟೆಷ್ಟು ಕುಟುಂಬಗಳನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ, ನನಗೆ ನೋವು ಕೊಡಬೇಡಿ. ನಾನು ನೆಮ್ಮದಿಯಿಂದ ಇವತ್ತು ಈ ನಾಡಿನ ರಾಜ್ಯವನ್ನು ಆಳಬೇಕು ಅಂದರೆ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ, ನಂಬಿಕೆ ಇಡಿ ನನ್ನ ಮೇಲೆ. ನಿಮ್ಮೆಲ್ಲರನ್ನು ಉಳಿಸ್ಕೊಡ್ತಕ್ಕಂಥದ್ದು ಈ ಮೈತ್ರಿ ಸರ್ಕಾರದ ನನ್ನ ಕರ್ತವ್ಯ. ನಿಮ್ಮನ್ನು ಉಳಿಸ್ಲಿಕ್ಕೆ ಆಗದೇ ಇದ್ದ ದಿವಸ ನಾನೇ ನಿರ್ಗಮಿಸ್ಲಿಕ್ಕೆ ತಯಾರಾಗಿದ್ದೇನೆ, ಇನ್ನೊಬ್ಬರ ಕೈಯಿಂದ ತಳ್ಳಿಸ್ಕೊಂಡು ಹೋಗೋದಿಲ್ಲ. ನಾನು ನಿನ್ನ ಅಧಿಕಾರದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಬ್ಬರ ಕೈ ಏಳಿಸ್ಕೊಂಡು ಹೋಗ್ತಕ್ಕಂಥ ಜಾಯಮಾನಕ್ಕೆ ಬಂದಿರತಕ್ಕಂಥವನಲ್ಲ ನಾನು. ನನ್ನಿಂದ ಆಗದೇ ಇದ್ದರೆ ನಾನೇ ನಿರ್ಗಮಿಸ್ತೇನೆ ಗೌರವಯುತವಾಗಿ. ಸರ್ಕಾರಕ್ಕೆ ಯಾವ ಅಪಾಯ ಆಗಲಂತ ಭವಿಷ್ಯ ನಿಡಿಯುವುದಾಗಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು ಇದೇ ವೇಳೆ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ತಮಗೆ ತುಂಬಾ ಸ್ನೇಹಿತರು. ಅವರೇ ಶಾಸಕಾಂಗ ನಾಯಕರಾಗಿ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಸರ್ಕಾರ ಅಸ್ಥಿರ ಎಂಬ ಪದವನ್ನ ತೆಗೆದುಹಾಕಿ ಅಂತ ಮನವಿ ಮಾಡಿದರು. ಒಂದು ಮಾತನ್ನ ಹೇಳ್ತೇನೆ, ಇವತ್ತು ಈ ಸರ್ಕಾರಕ್ಕೆ ಅಪಾಯ ಆಗೋದಿಲ್ಲ. ನಾನು ಭವಿಷ್ಯ ನುಡಿತಾ ಇಲ್ಲ. ಹೌದು, ಸಿದ್ದರಾಮಯ್ಯರು ನಾನು ಒಂದು ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಸ್ನೇಹಿತರಾಗಿದ್ವಿ. ಒಂದು ಸಂದರ್ಭ ಬಂತು, ಒಂದು ವೇಳೆ ತಪ್ಪು ಯಾರಲ್ಲಾದರೂ ಇರಲಿ, ಅವರು ಕಾಂಗ್ರೆಸ್ಗೆ ಹೋದರು ಮುಖ್ಯಮಂತ್ರಿಗಳಾದರು. ಅವರೇ ಇವತ್ತು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಕುಮಾರಸ್ವಾಮಿಗೆ ಬೆಂಬಲ ಕೊಟ್ಟಿದ್ದಾರೆ. ನಿನ್ನೆ ಶೃಂಗೇರಿಗೆ ಭೇಟಿ ನೀಡಿದ ಸಿಎಂ ಕುಮಾರಸ್ವಾಮಿ ನಿರಂತರವಾಗಿ ಎಲ್ಲಾ ಕಡೆಯಿಂದ ಆಗಾಗ ಮಾಹಿತಿಯನ್ನು ಪಡೆಯುತ್ತಿದ್ದರು. ಆದರೆ ಇವತ್ತು ಯಾವ ಟೆನ್ಷನ್ ಅವರಲ್ಲಿ ಕಾಣಲಿಲ್ಲ. ಕೆಜಿ ಸುರೇಶ್, ಪ್ರಜಾ ಟಿವಿ, ಹಾಸನ.